ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಅಂದರೆ ಯಾರು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ ಸರ್, ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ, ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೆ ಬರೋದಲ್ಲ. ಅಲ್ಲಿ ಹಿರಿಯರು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ, ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ, ಬಿಜೆಪಿಯಲ್ಲಿ ಕಳೆದಂತಾರೆ ಹೇಳಿದರೆ, ಅವ್ರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿ? ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸಿದ್ದೆ. ಇವೆಲ್ಲೂ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ. ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ. ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಸರಿ, ನೀವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ, ಆ ಎಫೆಕ್ಟು ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನೆಲ್ಲಾದರೂ ಒಂದು ಕಡೆ ಬಿಜೆಪಿಗೆ ಕರೆತರ್ಬೋದ? ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಮತ್ತು ಅನುಕೂಲಗಳು ಆಗಿದ್ದಾವೆ. ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿಜೆಪಿ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ. ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ, ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಚಿಂತನೆ. ಬಟ್ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ನಿಮ್ಮ ಸ್ನೇಹಿತ, ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಮೂಲ ಗುಂಪಿ ಆಗಿದ್ದಾರೆ ಅಂತ ನೀನು ಒಂದು ಹೇಳಿಕೆ ಕೊಡ್ತಾರೆ ಸರ್, ಸ್ಟೇಟ್ಮೆಂಟ್ ನೋಡೋಣ. ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ. ಕಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ. ಸರ್, ಅತ್ತಣಿ ಜನಕ್ಕೆ ಏನು ಹೇಳ್ತಾರೆ ಕೃಷಿ ವಿಚಾರ ಸಚಿವ ಸ್ಥಾನದ ಬಗ್ಗೆ ನಿರೀಕ್ಷೆಯಲ್ಲಿದೆ? ಅತ್ತಣಿ ಜನಕ್ಕೆ, ಅತ್ತಣಿ ಮತದಾರರಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಅತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ. ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭ ಅವರಿಗೆ ಒಳ್ಳೆಯ ಸುಕಾಲ ಬಂದಿದೆ. ಏನು ಹಿನ್ನಡೆ ಆಗಲ್ಲ, ಗುರಿ ಅದನ್ನೇ ಗುಣಿ ಗುರಿಯನ್ನು ಮುಟ್ಟುವಂಥ ಕೆಲಸ ನಾವು ನೋಡೋಣ. 28 ಕ್ಷೇತ್ರದಲ್ಲಿ ಎಲ್ಲಾದರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಸರ್, ಎಂ ಪಿ ಟಿಕೆಟ್ ನಿಮ್ಮ ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ ಮತ್ತು ಅವಕಾಶ ಇದೆ. ಕುಟುಂಬಕ್ಕೆ ಲೋಕಸಭೆ ಸ್ಪರ್ಧೆಗೆ ನಾನು ಮಾಡಲ್ಲ, ನನ್ನ ಮಗನೂ ಮಾಡಲ್ಲ. ಓಕೆ ಸರ್.